ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಭಗವದ್ಗೀತೆಯ ಎರಡನೇ ಅಧ್ಯಾಯ ಶ್ಲೋಕ ಏಳು ಅರ್ಜುನ ತನ್ನನ್ನು ತಾನು ಕೃಷ್ಣನಿಗೆ ಸಮರ್ಪಿಸಿಕೊಳ್ತಿರೋದು ಶಿಷ್ಯನನ್ನಾಗಿ ಸ್ವೀಕಾರ ಮಾಡು ಅಂತ ಕೇಳ್ಕೊಳ್ತಿರೋದು ಕಾರ್ಪಣ್ಯ ದೋಷ ಅಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತ ಯತ್ ಶ್ರೇಯ ಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಸಾಧಿ ಮಾಂ ತ್ವಾಂ ಒಬ್ಬ ಕೃಪಣನ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ವಿ ಮುಂದೆ ಅರ್ಜುನ ಹೇಳ್ತಿರೋದು ಧರ್ಮಸಮ್ಮೂಢ ಚೇತಾ ಧರ್ಮಸಮ್ಮೂಢ ಯಾವುದು ಧರ್ಮ ಯಾವುದು ಅಧರ್ಮ ಕೃಷ್ಣ ನನಗೆ ಇದನ್ನು ನಿಶ್ಚಿತವಾಗಿ ಹೇಳಲಿಕ್ಕೆ ನನಗೆ ಗೊತ್ತಾಗ್ತಿಲ್ಲ ಯಾವುದು ಧರ್ಮ ಯಾವುದು ಅಧರ್ಮ ಧರ್ಮ ಸಮ್ಮೂಢ ಚೇತಾ ಯುದ್ಧ ಮಾಡಿ ಹಿಂಸೆಯನ್ನು ಮಾಡಿ ನಾನು ಇವ್ರನ್ನೆಲ್ಲ ಕೊಂದು 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 ಹಾಕೋದು ಹತ್ಯೆ ಮಾಡೋದು ಇದು ನನಗೆ ಧರ್ಮವೋ ಅಥವಾ ಅಹಿಂಸೆಯ ಧರ್ಮವನ್ನು ಪಾಲನೆ ಮಾಡ್ತಾ ಯುದ್ಧದಿಂದ ನಾನು ಹಿಂಸರಿಯೋದು ಇದು ನನಗೆ ಧರ್ಮವೋ ಅಥವಾ ಇಲ್ಲಿ ನನ್ನ ಕರ್ತವ್ಯ ಒಬ್ಬ ಕ್ಷತ್ರಿಯನ ಒಂದು ಡ್ಯೂಟಿ ಏನು ಯುದ್ಧ ಮಾಡಿ ಏನು ನೋಡ್ಕೊಳ್ಳೋದು ಧರ್ಮವನ್ನು ಸ್ಥಾಪನೆ ಮಾಡೋದು ಇದು ನನ್ನ ಈಗ ನಾನು ಮಾಡಬೇಕಾಗಿರೋದು ಅಥವಾ ಇಲ್ಲಿ ನನ್ನ ಬಂಧು ಬಾಂಧವರೆಲ್ಲರೂ ಕೂಡ ಇದ್ದಾರೆ ಅವರು ಅವರನ್ನು ನಾನು ನೋಡ್ಕೊಳ್ಬೇಕು ಪರವಾಗಿಲ್ಲ ನನ್ನ ಧರ್ಮ ನಾನು ಕೈಬಿಟ್ಟರು ಪರವಾಗಿಲ್ಲ ಇದು ನನಗೆ ಮುಖ್ಯವಾದ ಧರ್ಮವೋ ಇದರಲ್ಲಿ ಅರ್ಜುನ ಈಗ ಏನೋ ಒಂದು ಕನ್ಫ್ಯೂಷನ್ ಸ್ಟೇಟ್ನಲ್ಲಿದ್ದಾನೆ ನಾವು ನೈತಿಕತೆ ಅಂತ ಹೇಳ್ತೇವೆ ಮೊರ್ಯಾಲಿಟಿ ಎಥಿಕ್ಸ್ ಇವೆಲ್ಲವೂ ಕೂಡ ಮೊರಾಲಿಟಿ ಅಂದ್ರೇನು ಯಾವುದು ಸರಿ ಯಾವುದು ತಪ್ಪು ಅದನ್ನು ನಿರ್ಧಾರ ಮಾಡೋದು ಕೆಲವೊಮ್ಮೆ ಆಗುತ್ತೆ ಅಷ್ಟು ಅಷ್ಟು ಕಷ್ಟ ಏನಲ್ಲ ಈಗ ಹೇಗೆ ಅನೈತಿಕ ಲೈಂಗಿಕ ಸಂಬಂಧವನ್ನು ಹೊಂದೋದು ತಪ್ಪು ಅಂತ ಹೇಳ್ತೇವೆ ಮಾದಕ ವಸ್ತುಗಳ ಸೇವನೆ ಜೂಜಾಟ ಇವೆಲ್ಲವೂ ತಪ್ಪು ಅಂತ ಹೇಳ್ತೇವೆ ಹಲವು ಬಾರಿ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಲಿಕ್ಕೆ ಆಗದೆ ಮನಸ್ಸನ್ನು ನಿಗ್ರಹಿಸಲಿಕ್ಕಾಗದೆ ಎಷ್ಟೋ ತಪ್ಪನ್ನು ಮಾಡ್ತೇವೆ ಆದರೆ ಇಲ್ಲಿ ನಮಗೆ ಗೊತ್ತು ತಪ್ಪು ಯಾವುದು ಮತ್ತು ಯಾವುದು ತಪ್ಪು ಅಲ್ಲ ಅಂತ ಸ್ವಲ್ಪ ಒಂದು ಏನು ಲೈನ್ ಹಾಕ್ಬೋದು ನಾವಲ್ಲಿ ಆದರೆ ಕೆಲವೊಮ್ಮೆ ಏನು ನಾವು ಎಥಿಕ್ಸ್ ಅಂತ ಹೇಳ್ತೇವೆ ಎರಡೂ ಕೂಡ ಧರ್ಮ ಆದರೆ ಅವೆರಡರಲ್ಲಿ ಯಾವುದನ್ನು ಈಗ ಆಯ್ಕೆ ಮಾಡ್ಕೊಳ್ಬೇಕು ನಾನು ಒಂದು ಉನ್ನತವಾದ ಧರ್ಮ ಅಥವಾ ಇನ್ನೊಂದು ಅದಕ್ಕಿಂತ ಇನ್ನೂ ಉನ್ನತವಾದ ಧರ್ಮ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತೇನೆ ಈಗ ಒಬ್ಬ ವ್ಯಕ್ತಿ ಒಬ್ಬ ಯೋಧ ಒಬ್ಬ ಸೋಲ್ಜರ್ ಆತ ಈಗ ಎಲ್ಲ ಟ್ರೈನಿಂಗ್ ಆಗಿದೆ ಮನೆಯಲ್ಲಿ ಅವನ ತಂದೆ ತಾಯಿ ಇದ್ದಾರೆ ವಯಸ್ಸಾಗಿದೆ ಅವರಿಗೆ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ಆತ ಮನೆಗೆ ಬಂದಿದ್ದಾನೆ ಅವರ ಪಾಲನೆಯಲ್ಲಿ ತೊಡಗಿದ್ದಾನೆ ಈಗ ಆ ರಾಜ್ಯದಲ್ಲಿ ಏನೋ ಒಂದು ಘೋಷಣೆ ಆಗಿದೆ ನೆರೆ ರಾಜ್ಯದ ಜೊತೆ ಒಂದು ಯುದ್ಧ ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಏನು ಸೈನ್ಯಕ್ಕೆ ಹಿಂದಿರುಗಬೇಕು ಯುದ್ಧ ಮಾಡಲಿಕ್ಕೆ ಬರಬೇಕು ಅಂತ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಆದೇಶ ಬಂದಿದೆ ಈಗ ಆ ವ್ಯಕ್ತಿ ಏನು ಮಾಡಬೇಕು ಇಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಅವನಿಗೆ ಧರ್ಮನ ಹೌದು ಅದು ಧರ್ಮ ದೇಶವನ್ನು ಗಡಿಯನ್ನು ರಕ್ಷಣೆ ಮಾಡೋದು ಅದು ಧರ್ಮವಾ ಅದು ಕೂಡ ಧರ್ಮ ಹೌದು ಈಗ ಈ ವ್ಯಕ್ತಿಯ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕೋ ಅಥವಾ ಗಡಿಗೆ ಹೋಗಿ ದೇಶದ ರಕ್ಷಣೆಯಲ್ಲಿ ತೊಡಗಬೇಕೋ ಯಾವುದನ್ನು ಮಾಡಬೇಕು ಈ ಒಂದು ಆಯ್ಕೆ ಏನಿದೆ ಇದು ಸುಲಭ ಅಲ್ಲ ದೇಶ ಕಾಲ ಪಾತ್ರ ಪರಿಸ್ಥಿತಿ ಎಲ್ಲವನ್ನು ಮನಸ್ಸಿನಲ್ಲಿತ್ಕೊಂಡು ಒಂದು ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ ಅದೇ ರೀತಿ ಅರ್ಜುನನು ಕೂಡ ಸರಿ ಯುದ್ಧ ಮಾಡಬೇಕು ಧರ್ಮ ಆದರೆ ಯಾರ ಜೊತೆ ಯುದ್ಧ ಮಾಡಬೇಕು ಎಲ್ಲ ನನ್ನ ಬಂಧು ಬಾಂಧವರ ಜೊತೆ ಯುದ್ಧ ಮಾಡಿ ನಾನು ಈ ರಾಜ್ಯವನ್ನು ಪಡ್ಕೊಳ್ಳೋದು ಸರಿನಾ ಈ ಒಂದು ಯಾವುದು ಧರ್ಮ ಯಾವುದು ಅಧರ್ಮ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂತ ಕೃಷ್ಣನಿಗೆ ತನ್ನನ್ನು ತಾನು ವ್ಯಕ್ತಪಡಿಸ್ತಿದ್ದಾನೆ ಧರ್ಮಸಮ್ಮೂಢ ಚೇತಾಹ ಮತ್ತು ಯತ್ ಶ್ರೇಯ ಸ್ಯಾನ್ ನಿಶ್ಚಿತ ಬ್ರೂಹಿತನ್ಮೆ ಶ್ರೇಯಸ್ಸು ಯಾವುದು ನನಗೆ ಇಲ್ಲಿ ಶ್ರೇಯ ಮತ್ತು ಪ್ರೇಯ ಎರಡಿದೆ ಎರಡು ವಿರುದ್ಧವಾದದ್ದು ಶ್ರೇಯ ಅಂದರೆ ನಮ್ಮ ಅಲ್ಟಿಮೇಟ್ ಗುಡ್ ಪ್ರೇಯಸ್ಸು ಅಂದರೆ ನಮ್ಮ ತಾತ್ಕಾಲಿಕ ಸುಖ ಒಂದು ಮಗು ಅದನ್ನು ಆಟದ ಮೈದಾನದಲ್ಲಿ ಬಿಟ್ಟರೆ ಇಡೀ ದಿನ ಆಟವಾಡಿಕೊಂಡು ಖುಷಿಯಾಗಿ ಸಂತೋಷವಾಗಿ ಇರುತ್ತೆ ಆದರೆ ತಂದೆ ತಾಯಿಯಾದವರು ಅದೇ ರೀತಿ ಓ ಖುಷಿಯಾಗಿದ್ದಂತೆ ಬಿಟ್ಟುಬಿಡ್ತಾರಾ ಇಲ್ಲ ಬಲವಂತವಾಗಿ ಅವನನ್ನು ಶಾಲೆಗೆ ಕಳಿಸ್ತಾರೆ ಈಗ ಯಾರೋ ಹೇಳ್ಬೋದು ಅಯ್ಯೋ ಆ ಮಗು ಆಟ ಆಡಿಕೊಂಡು ನಗ ಚೆನ್ನಾಗಿದೆ ಯಾಕೆ ಅವನ ಬಲವಂತವಾಗಿ ಶಾಲೆಗೆ ಕಳಿಸ್ತಾ ಇದ್ದೀರ ಅವನು ಅಳ್ತಾ ಇದ್ದಾನೆ ಹೋಗ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಅಂತ ಈ ಆಟ ಆಡೋದು ಅವನಿಗೆ ಒಳ್ಳೆಯದು ಬಿಟ್ಟುಬಿಡಿ ಅಂತ ಹೇಳಿದ್ರೆ ಆ ತಂದೆ ತಾಯಿ ಅದೇ ರೀತಿ ಬಿಡ್ತಾರಾ ಇಲ್ಲ ಅವನಿಗೆ ಆಟದಲ್ಲಿ ಸಿಗೋ ಸಂತೋಷ ಪ್ರೇಯ ಟೆಂಪರರಿ ಹ್ಯಾಪಿನೆಸ್ ತಾತ್ಕಾಲಿಕವಾಗಿ ಅವನಿಗೆ ಸುಖವನ್ನು ಕೊಡಬಹುದು ಆ ಕ್ಷಣದಲ್ಲಿ ಆದರೆ ಅವನ ನಿಜವಾದ ಶ್ರೇಯ ಯಾವುದು ಅವನು ಶಾಲೆಗೆ ಹೋಗಬೇಕು ವಿದ್ಯಾಭ್ಯಾಸವನ್ನು ಕಲಿಬೇಕು ಈಗ ಅವನಿಗೆ ಇಷ್ಟ ಇಲ್ಲದೇ ಇರಬಹುದು ಆದರೆ ಅವನ ಮುಂದಿನ ಭವಿಷ್ಯವನ್ನು ಆದ ಭವಿಷ್ಯದ ವಿಚಾರವನ್ನು ತಂದೆ ತಾಯಿಯಾದವರು ಮಾಡಿ ಬಲವಂತವಾಗಿ ಆದರೂ ಕೂಡ ಅವನಿಗೆ ಆ ಮಗನಿಗೆ ಇಷ್ಟ ಇಲ್ಲದೇ ಇದ್ರೂ ಪರವಾಗಿಲ್ಲ ಅವನನ್ನು ಫೋರ್ಸ್ಫುಲಿ ಬಲವಂತವಾಗಿ ಶಾಲೆಗೆ ಕಳಿಸ್ತಾರೆ ಒಬ್ಬ ವಿದ್ಯಾವಂತನನ್ನಾಗಿ ಮಾಡ್ತಾರೆ ಯಾಕೆಂದರೆ ಅದು ಅವನಿಗೆ ಶ್ರೇಯಸ್ಸು ಇದೇ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಿರೋದು ನನಗೆ ಶ್ರೇಯಸ್ಕರವಾದದ್ದು ಯಾವುದು ಈಗ ಯುದ್ಧವನ್ನು ಬಿಡೋದು ನನಗೆ ಶ್ರೇಯಸ್ಸೋ ಅಥವಾ ಇಲ್ಲಿ ಯುದ್ಧ ಮಾಡಿ ಇವ್ರನ್ನೆಲ್ಲರೂ ಕೂಡ ಕೊಂದಾಕೋದು ನನಗೆ ಶ್ರೇಯಸ್ಸು ಇದು ನನಗೆ ಗೊತ್ತಾಗ್ತಿಲ್ಲ ಅಂತ ಅರ್ಜುನ ಕೃಷ್ಣನನ್ನು ಪ್ರಶ್ನೆ ಮಾಡ್ತಿದ್ದಾನೆ ಶ್ರೇಯಃ ನಿಶ್ಚಿತಂ ಬ್ರೂಹಿತನ್ಮೆ ಕೃಷ್ಣ ನನಗೆ ಏನು ಡಿಸಿಸಿವ್ಲಿ ಒಂದು ನಿರ್ಣಾಯಕವಾಗಿ ಯಾವುದು ಸರಿ ಮಾಡಬೇಕು ಯಾವುದು ಮಾಡಬಾರ್ದು ನಿರ್ದಿಷ್ಟವಾಗಿ ನಿಖರವಾಗಿ ನನಗೆ ಹೇಳು ಅಂತ ಕೃಷ್ಣನನ್ನು ಕೇಳ್ಕೊಳ್ತಿದ್ದಾನೆ ಒಂದು ನಿರ್ಣಾಯಕವಾಗಿ ಕನ್ಕ್ಲೂಸಿವ್ ಹೀಗೆ ಮಾಡಬೇಕು ಹಾಗೆ ಮಾಡಬಾರ್ದು ಏನು ಆರ್ಗ್ಯುಮೆಂಟ್ಸ್ ಅಲ್ಲ ಡಿಸಿಸಿವ್ಲಿ ನಿರ್ಣಾಯಕವಾಗಿ ನನಗೆ ಹೇಳು ಅಂತ ಕೇಳ್ತಿದ್ದಾನೆ ಶಿಷ್ಯಸ್ಥೆ ಶಾದಿ ತ್ವಂ ಪ್ರಪನ್ನಂ ನಾನು ಈಗ ನಿನ್ನ ಶಿಷ್ಯನಾಗಿದ್ದೇನೆ ಇದಕ್ಕೆ ಮುಂಚೆ ನೋಡಿ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ಒಂದು ಸಖ್ಯ ಭಾವದಲ್ಲಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಥವಾ ಸ್ನೇಹಿತನ ಸ್ನೇಹಿತನ ಒಂದು ಭಾವ ಬಂದಾಗ ಅಲ್ಲಿ ಅಷ್ಟು ಫಾರ್ಮ್ಯಾಲಿಟಿ ಔಪತ್ಕಾ ಔಪಚಾರಿಕತೆ ಇರೋದಿಲ್ಲ ಆವಾಗ ನಮ್ಮ ಮಾತುಗಳೆಲ್ಲವೂ ಕೂಡ ಫ್ರೆಂಡ್ಲಿ ಟಾಕ್ಸ್ ಲೂಸ್ ಟಾಕ್ಸ್ ಇರುತ್ತೆ ಆದರೆ ಒಬ್ಬ ಗುರು ಮತ್ತು ಶಿಷ್ಯನ ಸಂಬಂಧ ಬಂದಾಗ ಇಟ್ ಈಸ್ ಸೀರಿಯಸ್ ಗುರುಗಳ ಬಳಿ ಹೋದಾಗ ಔಪಚಾರಿಕತೆಯಿಂದ ನಾವು ಅವ್ರನ್ನ ಪ್ರಶ್ನೆಯನ್ನು ಮಾಡ್ತೀವಿ ಪೃಚ್ಛಾಮಿತ್ವ ಪ್ರಶ್ನೆಯನ್ನು ಮಾಡ್ತೇವೆ ಉತ್ತರವನ್ನು ಕೇಳಿ ತಿಳ್ಕೊಳ್ತೇವೆ ಅವ್ರು ಏನು ಹೇಳಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ ನಮಗೆ ಅದನ್ನು ನಮಗೆ ಸ್ವೀಕಾರ ಆಗದೇ ಇದ್ದರೆ ಸಬ್ಮಿವ್ ಆಗಿ ಬಹಳ ವಿನಮ್ರತೆಯಿಂದ ಅವ್ರನ್ನ ಪ್ರಶ್ನೆ ಮಾಡಿ ಉತ್ತರವನ್ನು ಕೇಳಿ ತಿಳ್ಕೊಳ್ತೇವೆ ಇದು ಗುರು ಮತ್ತು ಶಿಷ್ಯನಲ್ಲಿ ಇರುವಂತಹ ಒಂದು ಸಂಬಂಧ ಅದನ್ನೇ ಇಲ್ಲಿ ಅರ್ಜುನ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಕೃಷ್ಣ ನಾನು ನಿನ್ನ ಶಿಷ್ಯನನ್ನಾಗಿ ನನ್ನನ್ನು ನೀನು ನನ್ನ ನಿನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡು ಅಂತ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ ಹರೇ ಕೃಷ್ಣ